रामनगर जिले में मत्ते वर्ण अब्बर शुरुवागिदे। जिले हलवेडे सुरियुत्तिरुव जोरु मळेयिंद जनजीवन अस्तव्यस्तवागिदे। केरे कट्टे कोडि बिद्दु रस्ते मने एल्लवू कूड जलावृतवागि होगिदे। रामनगरदल्लि मत्ते मळे आर्भट। जिले हलवेडे सुरियुत्तिरुव जोरु मळेगे जनजीवन अस्तव्यस्तवागि होगिदे। जमीनुगळिगे नुग्गिद नीरु केलवेडे साकष्टु मळेयिंदागि जनजीवन हैरानागि होगिदे। भारी मळे सुरिता इदे। मत्ते ई बारी वाडिकेगिंत अधिक मळे आग्तिदे। मळे ओंदोंदु वारगळ काल ग्याप कट्टुकोंडु मत्ते जनर जीवन जोते आट आड्तिदे। साकष्टु मळे आग्तिदे मत्ते। हागागि कळेद केल दिनगळिंद मत्ते मळे आरंभवागिदे। राज्यद केल जिल्लेगळल्लि साकष्टु मळे आग्तिदे। आ निट्टिनल्लि रामनगर जिल्लेयल्लू कूड मत्ते वर्ण अब्बरिस्ता इद्दाने। ನೀವು ನೋಡ್ತಾ ಇದ್ದೀರಾ ಈ ಸೇತುವೆ ಮೇಲೆ ಸಾಕಷ್ಟು ನೀರು ಹರಿತಾ ಇದೆ। ಅಲ್ಲಿ ಹೋಗಲಿಕ್ಕೂ ಕೂಡ ಆಗ್ತಿಲ್ಲ। ರಸ್ತೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ। ಮಳೆ ಕಾಟಕ್ಕೆ ಮನೆಗಳಿಗೂ ಕೂಡ ನೀರು ನುಗ್ಗುತ್ತಾ ಇದೆ। ಇನ್ನೊಂದು ಕೆಲವಕಡೆ ಜಮೀನುಗಳೆಲ್ಲವೂ ಕೂಡ ಜಲಾವೃತವಾಗಿ ಹೋಗಿದೆ। ಇದು ರಾಮನಗರದಲ್ಲಿ ಸಾಕಷ್ಟು ಮಳೆ ಧಾರಾಕಾರವಾಗಿ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಈ ಎಲ್ಲ ಚಿತ್ರಣಗಳು ಕಾಣ ಸಿಗುತ್ತವೆ ನಿಮಗೆ। ಯಾಕಂದ್ರೆ ಮಳೆ ಈ ಬಾರಿ ಬಿಟ್ಟು ಬಿಟ್ಟು ಮತ್ತೆ ಮತ್ತೆ ಬರ್ತಾ ಇದೆ। ಮತ್ತೆ ಮತ್ತೆ ಮಳೆ ಬರುವ ಕಾರಣದಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗ್ತಿದೆ। ಕೆಲವು ಜಿಲ್ಲೆಗಳಲ್ಲಿ ಈಗ ಮತ್ತೆ ಸ್ಟಾರ್ಟ್ ಆಗಿರುವ ಮಳೆ ಆ ನಿಟ್ಟಿನಲ್ಲಿ ರಾಮನಗರ ಜಿಲ್ಲೆಯಲ್ಲೂ ಕೂಡ ಮತ್ತೆ ವರ್ಣ ಅಬ್ಬರಿಸ್ತಾ ಇದ್ದಾನೆ। ಹಲವು ಕಡೆ ಭಾರಿ ಸುರಿತಾ ಇದೆ ಮಳೆ। ಹಾಗಾಗಿ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗೋಗಿದೆ। ಕೆರೆಕಟ್ಟೆ ಕೋಡಿಬಿದ್ದು ರಸ್ತೆ ಮನೆ ಜಮೀನುಗಳಿಗೆ ನೀರು ನುಗ್ಗಿದೆ। ಕಳೆದೆರಡು ದಿನಗಳಿಂದ ಮಳೆರಾಯನ ಅಬ್ಬರಕ್ಕೆ ಜನ ರಾಮನಗರ ಜಿಲ್ಲೆಯ ಜನ ಹೈರಾಣಾಗಿ ಹೋಗಿದ್ದಾರೆ। ಭಾರಿ ಮಳೆಯಿಂದಾಗಿ ಜಿಲ್ಲೆಯ ಜನ ಪರಿತಪಿಸುವಂತಾಗಿ ಹೋಗಿಬಿಟ್ಟಿದೆ। ರಾಮನಗರ ಚನ್ನಪಟ್ಟಣ ಮಾಗಡಿ ಕನಕಪುರ ಹಲವೆಡೆ ಭಾರಿ ಆವಂತರನೆ ಸೃಷ್ಟಿಯಾಗಿ ಹೋಗಿಬಿಟ್ಟಿದೆ। ಪುನಾ ಇದೀಗ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಗುಡುಗು ಮಿಂಚು ಸಹಿತ ಸುರಿತಾ ಇದೆ। ಜೋರು ಮಳೆ ಹಾಗಾಗಿ ಸುರಿಯುತ್ತಿರುವ ಭಾರಿ ಮಳೆಗೆ ವಾಹನ ಸವಾರರು ಒಂದು ಕಡೆಗೆ ಪರದಾಟ। ಬೆಂಗಳೂರು ಮೈಸೂರು ಹೆದ್ದಾರಿ ಸಂಚಾರ ಅಸ್ತವ್ಯಸ್ತ ಆಗಿದೆ। ಕೆರೆಕಟ್ಟೆ ಸನಿಹದ ನಿವಾಸಿಗಳಿಗೆ ಗಂಜಿ ಕೇಂದ್ರಕ್ಕೆ ಇವರನ್ನು ಕೂಡ ಈಗಾಗಲೇ ಸ್ಥಳಾಂತರವನ್ನು ಮಾಡಲಾಗಿದೆ।